ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಲು ಇದು ಸಮಯ ಅಲ್ಲ ಸರ್ಕಾರದ ಪರ ಮಾಜಿ ಸಿಎಂ ಕುಮಾರಸ್ವಾಮಿ ಬ್ಯಾಟಿಂಗ್ ಮಾಡಿದ್ದಾರೆ ಸಾರಿಗೆ ನೌಕರರ ಬೇಡಿಕೆ ಏನಿದೆ ಅದನ್ನ ಈಡೇರಿಸೋದಿಕ್ಕೆ ಇದು ಸಮಯ ಅಲ್ಲ ಅಂತ ಸರ್ಕಾರದ ಪರ ಮಾಜಿ ಸಿಎಂ ಕುಮಾರಸ್ವಾಮಿ ಬ್ಯಾಟಿಂಗ್ ಮುಷ್ಕರ ಕೈಬಿಡಲು ಸಾರಿಗೆ ನೌಕರರಿಗೆ ಎಚ್ಡಿಕೆ ಮನವಿ ಮಾಡಿಕೊಂಡಿದ್ದಾರೆ ಸರ್ಕಾರ ಮನವೊಲಿಕೆ ಮಾಡಬೇಕಿತ್ತು ಸರ್ಕಾರದ ಮೇಲೆ ಈಗಾಗಲೇ ಹೊರೆ ಇದೆ ಆದರೆ ಇದು ಸಮಯ ಅಲ್ಲ ಮುಷ್ಕರ ಮಾಡೋದಿಕ್ಕೆ ಜೊತೆಗೆ ನೌಕರರ ಬೇಡಿಕೆ ಈಡೇರಿಸೋದು ಸರ್ಕಾರದ ಮೇಲೇನೇ ಸುಮಾರು 800 ರಿಂದ 1000 ಕೋಟಿ ಹೊರೆ ಆಗಿರತಕ್ಕಂತದ್ದು ನನ್ನ ಗಮನದಲ್ಲಿ ಕೆಎಸ್ಆರ್ಟಿಸಿ ನಲ್ಲಿ ಬಿಎಂಟಿಸಿ ನಲ್ಲಿ ಸಂಬಳ ಕೊಡಲಿಕ್ಕೆ ಆರ್ಥಿಕವಾಗಿ ಏನೋ ನಷ್ಟದಲ್ಲಿದ್ದಾರೆ ಇಂತ ಪರಿಸ್ಥಿತಿಯಲ್ಲಿ ಸರ್ಕಾರವೇ ನೆರವಿಗೆ ಬರಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಂತದ್ದೇನಿದೆ ನಿಮ್ಮ ಒಂದು ಬೇಡಿಕೆಗಳನ್ನು ತತ್ಕ್ಷಣ ಜಾರಿಗೆ ತನ್ನಿ ಅಂತಕಂತ ಒತ್ತಾಯ ಆಗತಕ್ಕಂತದಕ್ಕೆ ಇದು ಸಮಯ ಅಲ್ಲ ನಾನು ಸಾರಿಗೆ ನೌಕರರಿಗೂ ಮನವಿ ಮಾಡುತ್ತೇನೆ ಇವತ್ತು ಸರ್ಕಾರದ ಜೊತೆ ಸೌಹಾರ್ದವಾಗಿ ಚರ್ಚೆ ಮಾಡಿ ಸಾರ್ವಜನಿಕರಿಗೆ ಆಗಿರತಕ್ಕಂತ ಈ ಒಂದು ಅನಾನುಕೂಲಗಳನ್ನು ಸರಿಪಡಿಸತಕ್ಕಂತ ಮುಖಾಂತರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.